ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಾ ಮಯ್ಯ. ಇವತ್ತಿನ ಹೊಸ ರುಚಿಯೊಂದಿಗೆ ಎಲ್ರಿಗೂ ಇಷ್ಟವಾಗುವಂತಹ ಪೂರಿ ಇದು. ಆಲೂ ಮಸಾಲ ಪೂರಿ. ಮಾಮೂಲಿಯಾಗಿ ಮಾಡುವಂತಹ ಪೂರಿಗಿಂತ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್, ಹಾಗೆ ಹೆಲ್ದಿ ಕೂಡ ಆಗಿರ್ತದೆ. ಇದನ್ನು ಬ್ರೇಕ್ಫಾಸ್ಟ್, ಈವ್ನಿಂಗ್ ಸ್ನ್ಯಾಕ್ ಅವ್ರ ಲಂಚ್ ಬಾಕ್ಸಿಗೂ ಹಾಕಿ ಕಳಿಸ್ಬೋದು. ಮಕ್ಕಳು ಹಾಗೂ ದೊಡ್ಡವರಿಗೂ ತುಂಬಾ ಇಷ್ಟ ಆಗುವಂತಹ ಪೂರಿ ಇದು. ಬನ್ನಿ ಒಮ್ಮೆ ಮಾಡಿ ನೋಡೋಣ. ಈಗ ಎರಡು ಬೇಯಿಸಿಟ್ಟಂತಹ ಬಟಾಟೆಯನ್ನು ಸಿಪ್ಪೆ ತೆಗೆದು ಒಂದು ಬೌಲ್ಗೆ ಹಾಕಿ ಸಣ್ಣದಾಗಿ ಪುಡಿ ಮಾಡಿ ಇಟ್ಕೊಳ್ಬೇಕು. ನಂತರ ಇದನ್ನು ಒಂದು ಮ್ಯಾಷರ್ನಿಂದ ಫೈನ್ ಪೇಸ್ಟ್ ಆಗುವ ತನಕ ಮ್ಯಾಶ್ ಮಾಡಿ ಇಟ್ಕೊಳ್ಬೇಕು. ಯಾಕೆಂದರೆ ಲಟ್ಟಿಸುವಾಗ ಸ್ವಲ್ಪ ಸ್ವಲ್ಪ ಗಂಟು ಸಿಗ್ತಾ ಇದ್ದರೆ ಸರಿಯಾಗಿ ಪೂರಿ ಲಟ್ಟಿಸಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಮೆದುವಾಗಿ ಮ್ಯಾಶ್ ಮಾಡಿ ಇಟ್ಕೊಳ್ಬೇಕು. ಅದಕ್ಕೆ ಎರಡು ಮೂರು ಸಣ್ಣಕ್ಕೆ ಕಟ್ ಮಾಡಿದಂತಹ ಹಸಿಮೆಣಸು, ಹಾಗೆ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಚಮಚ ಆಗುವಷ್ಟು ಗರಂ ಮಸಾಲ ಪೌಡರ್ನ ಕೂಡ ಹಾಕೊಳ್ತಾ ಇದ್ದೇನೆ. ಹಾಗೆ ಮೆಣಸಿನ ಪೌಡರ್ ರುಚಿಗೆ ಎಷ್ಟು ಬೇಕು ಅಷ್ಟು. ಉಪ್ಪು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಹಾಕ್ಕೊಳ್ಬೋದು. ಈಗ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೇನೆ. ಗೋಧಿ ಹಿಟ್ಟು ತುಂಬಾ ಒಳ್ಳೆಯದು ಮೈದಾ ಹಿಟ್ಟಿಗಿಂತ, ಹಾಗಾಗಿ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆ, ಇವಿಷ್ಟನ್ನು ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಕೈಯಲ್ಲಿ ನಾದ್ಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಬಟಾಟೆಯಲ್ಲಿ ಸ್ವಲ್ಪ ನೀರಿನ ಪ್ರಮಾಣ ಇರೋದ್ರಿಂದ ನೀರು ಫಸ್ಟಿಗೆ ಹಾಕ್ಕೊಳ್ಳೋದು ಅಗತ್ಯ ಇಲ್ಲ. ನೋಡಿಕೊಂಡು ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಕಲಿಸ್ಲಿಕ್ಕೆ ಬರ್ತದೆ. ನೀವು ಬಾಕಿ ಚಪಾತಿ ಮಾಡುವಾಗ ಹೇಗೆ ಕಲಿಸ್ತಿರೋ ಅದೇ ಥರ ಕಲಿಸ್ಕೊಂಡ್ರೆ ಆಯಿತು. ಇದಕ್ಕೆ ಬಟಾಟೆ ಒಂದು ಸೇರಿಸಿರೋದ್ರಿಂದ ನೀರಿನ ಅಂಶ ಅದರಲ್ಲೇ ಇರೋದ್ರಿಂದ ನಾವು ನೀರನ್ನು ಸ್ವಲ್ಪ ನೋಡಿಕೊಂಡು ಹದವಾಗಿ ಈಗ ಕಲಿಸ್ಕೊಂಡದ್ದಾಯಿತು ನೋಡಿ. ಈಗ ಇದನ್ನು ಒಂದು ಉಂಡೆ ಥರ ಕಲಿಸ್ಕೊಂಡು ಇಟ್ಟಿದ್ದೇನೆ. ಕೈಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಇನ್ನೊಮ್ಮೆ ಚೆನ್ನಾಗಿ ಕಲಸಿ ಒಂದು ಅರ್ಧ ಅಥವಾ ಒಂದು ಗಂಟೆಗಳ ಕಾಲ ಹಾಗೆ ಮುಚ್ಚಿ ಇಟ್ಕೊಳ್ತೇನೆ. ಅದು ನೆಂದು ಚೆನ್ನಾಗಿ ಸಾಫ್ಟಾಗಿ ಬರ್ತದೆ. ಅದಕ್ಕೋಸ್ಕರ ಈಗ ಅದನ್ನು ಮುಚ್ಚಿ ಇಡ್ತಾ ಇದ್ದೇನೆ ನೋಡಿ. ಈಗ ಅರ್ಧ ಗಂಟೆ ನೆನೆಸಿಟ್ಟದ್ದಾಯಿತು ನೋಡಿ, ಒಳ್ಳೆ ಸಾಫ್ಟಾಗಿ ಬಂದಿದೆ. ಇನ್ನೊಮ್ಮೆ ಅದನ್ನು ಚೆನ್ನಾಗಿ ಕೈಯಲ್ಲಿ ಹಾಗೆ ಕಲಸ್ಕೊಂಡು ಈಗ ಅದನ್ನು ಪೂರಿ ಮಾಡಲಿಕ್ಕೆ ಈ ಹಿಟ್ಟಿನಿಂದ ನಿಂಬೆ ಗಾತ್ರದ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳ್ಬೇಕು ನೋಡಿ. ಈ ಥರ ಒಂದು ಸಣ್ಣ ತುಂಡನ್ನು ತೆಗೆದುಕೊಂಡು ಅದನ್ನು ರೌಂಡ್ ಶೇಪಾಗಿ ಮಾಡಿ ಇಟ್ಕೊಳ್ತಾ ಇದ್ದೇನೆ. ಎಲ್ಲ ಉಂಡೆಗಳನ್ನು ಹೀಗೆ ಮಾಡಿ ಇಟ್ಕೊಂಡ ನಂತರ ಈಗ ಅದನ್ನು ಸಣ್ಣದಾಗಿ ರೌಂಡ್ ಶೇಪ್ನಲ್ಲಿ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಲಟ್ಟಿಸಿ ಹೀಗೆ ಇಟ್ಕೊಳ್ಬೇಕು. ಹೀಗೆ ಒಂದೊಂದಾಗಿಯೇ ಲಟ್ಟಿಸಿ ಇಟ್ಕೊಂಡದ್ದು ಆಯಿತು ನೋಡಿ. ಈಗ ಇಷ್ಟು ಲಟ್ಟಿಸಿ ಇಟ್ಕೊಂಡಿದ್ದೇನೆ. ಆಗಲೇ ಎಣ್ಣೆಯನ್ನು ಬಿಸಿಗಿಟ್ಟು ಸರಿಯಾಗಿ ಕಾಯಿಸಿ ಇಟ್ಕೊಂಡಿದ್ದೇನೆ. ಮೊದಲಿಗೆ ಲೋ ಫ್ಲೇಮ್ನಲ್ಲಿ ಇಟ್ಟು ಲಟ್ಟಿಸಿದ ಪೂರಿಗಳನ್ನು ಹೀಗೆ ಹಾಕಿ ಚೆನ್ನಾಗಿ ಎರಡು ಬದಿ ಕಾಯಿಸಿ ತೆಗೆಯುವುದು. ಇದೇ ಥರ ಎಲ್ಲ ಲಟ್ಟಿಸಿದ ಉಂಡೆಗಳನ್ನು ಹಾಕಿ ಕಾಯಿಸಿದರೆ ಸೂಪರಾದ ಆಲೂಗಡ್ಡೆ ಮಸಾಲ ಪೂರಿ ರೆಡಿ ಆಯಿತು ನೋಡಿ. ಇದಕ್ಕೆ ಸೈಡ್ ಡಿಶ್ ಏನೂ ಬೇಕಾಗುವುದಿಲ್ಲ. ಬೇಕಿದ್ದರೆ ಸಾಸ್ ಅಥವಾ ಬಾಜಿಯೊಟ್ಟಿಗೂ ಸರ್ವ್ ಮಾಡ್ಬೋದು. ಆದರೆ ಹಾಗೆ ಬರೀ ಪೂರಿಯನ್ನೇ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುವಂಥದ್ದು, ತುಂಬ ಟೇಸ್ಟಿಯಾಗಿರ್ತದೆ. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರ್ತದೆ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಈ ಆಲೂ ಮಸಾಲ ಪೂರಿ, ಹೆಸರೇ ಹೇಳುವಂತೆ ಲೈಟಾಗಿ ಸ್ಪೈಸಿ ಆಗಿರುವಂತಹ ಮಸಾಲ ಪೂರಿ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ನೀವು ಕೂಡ ಟೇಸ್ಟ್ ಮಾಡಿ ನೋಡಬಹುದು. ನೋಡಿದ್ರಲ್ಲ ಸೂಪರ್ ಟೇಸ್ಟ್ ಆಲೂ ಮಸಾಲ ಪೂರಿ. ನೀವು ಮಾಡಿ ನೋಡಿ, ಮನೆ ಬಂದಿಗೆಲ್ಲ ತಿನ್ನಿಸಿ, ರುಚಿ ಹೇಗಿದೆ ಅಂತ ಹೇಳಲಿಕ್ಕೆ ಮರಿಬೇಡಿ. ಈ ವಿಡಿಯೋ ನಿಮಗೆ ಹಾಗೆ ರೆಸಿಪಿ ಕೂಡ ತುಂಬಾ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಇಷ್ಟದಲ್ಲಿ ಒಂದು ಲೈಕ್, ಹಾಗೆ ಶೇರ್, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.